ಪ್ರೈಮ್ ಟೈಮ್ ಇಟ್ ನೈನ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ಮೊದಲಿಗೆ ಹೆಡ್ಲೈನ್ಸ್. ನಮ್ಮಲ್ಲೇ ಹೆಚ್ಚಿನ ನೀರಿಲ್ಲ, ತಮಿಳುನಾಡಿಗೆ ನಿತ್ಯ ಒಂದು ಟಿಎಂಸಿ ನೀರು ಬಿಡಲ್ಲ. ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಸರ್ಕಾರದ ತೀರ್ಮಾನ. 8,000 ಕ್ಯೂಸೆಕ್ ನೀರು ಹರಿಸೋಕೆ ಸರ್ವ ಪಕ್ಷಗಳ ಸಭೆಯಲ್ಲಿ ನಿರ್ಧಾರ. ಬಿ ನಾಗೇಂದ್ರನ್ನ ಇಡಿ ಬಂಧಿಸಿದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಅಲರ್ಟ್. ವಾಲ್ಮೀಕಿ ನಿಗಮ ಅಧ್ಯಕ್ಷ ಸ್ಥಾನದಿಂದ ಶಾಸಕ ದದ್ದಲ್ ರಾಜೀನಾಮೆ ಪಡೆಯೋಕೆ ಸಿಎಂ ಯೋಚನೆ. ವಿಪಕ್ಷಗಳ ಟೀಕೆಗಳಿಂದ ಪಾರಾಗೋಕೆ ಸರ್ಕಾರದಿಂದ ರಿಸೈನ್ ಅಸ್ತ್ರ. ಜೈಲಿನಲ್ಲಿ ವಿಗ್ ಮೇಂಟೈನ್ ಮಾಡೋದು ದಾಸನಿಗೆ ಕಷ್ಟ ಕಷ್ಟ. ವಿಗ್ ನಿಭಾಯಿಸೋಕೆ ಕಷ್ಟವೆಂದು ದರ್ಶನ್ ತಲೆ ಬೋಳಿಸಿದ್ರಂತೆ ಪೊಲೀಸರು. 20 ದಿನಕ್ಕೊಮ್ಮೆ ಚೆಕ್ ಮಾಡಿ ಮೇಂಟೈನ್ ಮಾಡುವುದು ರಗಳೆ ಅಂತ ತಲೆ ಕ್ಲೀನ್ ಶೇವ್. ನಾಳೆಯಿಂದ 9 ದಿನ ವಿಧಾನಮಂಡಲದ ಮಳೆಗಾಲದ ಅಧಿವೇಶನ. ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷಗಳಿಗೆ ವಾಲ್ಮೀಕಿ ಮೂಡ ಹಗರಣಗಳೇ ಬ್ರಹ್ಮಾಸ್ತ್ರ. ಪ್ರತಿಯಾಗಿ ಬಿಜೆಪಿ ಆಡಳಿತಾವಧಿಯ ಲೋಪದೋಷಗಳೇ ಸರ್ಕಾರಕ್ಕೆ ಅಸ್ತ್ರ. ಬೇಬಿ ಬೆಟ್ಟದಲ್ಲಿನ ಅಕ್ರಮ ಗಣಿಗಾರಿಕೆಯಿಂದ 1,000,000,000,000 ನಷ್ಟ. ಅವ್ಯವಹಾರದಲ್ಲಿ ಸಿಎಂ ಅಪರ ಕಾರ್ಯದರ್ಶಿ ಎಸ್ ಜಿಯಾವುಲ್ಲಾ ಹೆಸರು ತಳುಕು. 13 ಅಧಿಕಾರಿಗಳು ಲೋಪವೆಸಗಿರುವ ಬಗ್ಗೆ ಲೋಕಾಯುಕ್ತದ ವರದಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.